ಆ ಗುಡ್ಡ ಹತ್ತಿದ್ರೆ ಈ ಊರದು ದೇವಾಲಯಗಳು ಕಾಣ್ತತ್ತ ಗೋಪುರಗಳು ಕಾಣ್ತಾ ಗೋಪುರಗಳು ಕಾಣ್ತದ ಆ ರುಂಡವನ್ನ ತನ್ನ ದೇಹಕ್ಕಿಟ್ಟಾಗ ಅಗ್ದಿ ಅವನು ಮೊದಲ ಎನ್ನಿ ಹೆಂಗೆ ಇದ್ದ ಅದೇ ತರನೇ ಆಗಿ ಮಂಗಾರ್ತಿ ಮಾಡಿ ಕೈ ಮುಗನು ಬಸವೇಶ್ವರ ಕತ್ತು ಹೆಂಗೆ ಕಡ್ದಿದ್ರು ಅದೇ ರೀತಿಯಾಗಿ ಕತ್ತು ಹಂಗೆ ಬಂದು ಜಾಯಿಂಟ್ ಆಗತ್ತೆ ಜಾಯಿಂಟ್ ಆಗತ್ತೆ ಪವಾಡ ಇದೊಂದು ಪವಾಡ ಸರಿ ಏನಾರ ಒಂದು ಮುಕ್ತಿ ಕಾಳಚಬಿಡೋದು ಮಾಂಗಲ್ಯ ಬಿಡೋದು ಗಂಡು ಮಕ್ಳಿಗೆ ಏನಾರ ಒಂದು ಅನಾಹುತ ಆಗೋದು ಇವನು ಯಾವುದೋ ನಮ್ಮ ದೇವರಿಗೆ ತಂದು ಹೆಂಗೆ ಮಾಡ್ತಾನಲ್ಲ ಬೂದಿ ಬಿಡಿತಾನ ಎಂಥದ್ದು ಸಪ್ಪು ಸದಿ ಹಾಕ್ತಾನೆ ಪತ್ರಿ ಅಂತ ಏರ್ಸ್ತದ್ರಿ ಬಿಲ್ವ ಪತ್ರಿ ಬಿಲ್ವ ಪತ್ರಿ ಬಿಲ್ವ ಪತ್ರಿ ಅದನ್ನ ಏರ್ಸುವಾಗ ಸದಾ ಸಪ್ಪು ತಂದು ಹಾಕ್ತಾನಲ್ಲ ಇವನ್ನೇನು ಮಾಡಿ ಕಳಿಸ್ಬೇಕು ಅವನಿಗೆ ಗಂಡು ಗತ್ತರಿ ಅಂತ ಇವತ್ತಿನ ಕಾಲದಾಗ ಲಕ್ಷ್ಮೇಶ್ವರ ಒಳಗೈತೆ ಅದು ಗಂಡಗತ್ತರಿ ಅಂತ ಅದನ್ನು ಕೊಳ್ಳಿಗೆ ಅಕ್ಕಂದು ದಾರಾಜ್ ಅಕ್ಕಂದ್ರೆ ಅದಕ್ಕೆ ಚೆಂಡು ಹಾರಬೇಕು ಅವರು ಏನು ಏಳು ಊರು ಬರೆದಿಟ್ಟಿದ್ರು ಆಯಾ ಊರಿಗೆ ಹೋಗಿ ಆಯಾ ತೀರ್ಥಗಳನ್ನು ತಗೊಂಬಂದು ಕೊನೆಗೆ ಅಂತ ಐತೆ ನೀವು ಏಳು ದಿವಸ ಗಂಟ್ಲೆ ಪಾದಾದ್ರಿಂದ ಏಳು ಊರು ತೀರ್ಥಗಳನ್ನು ತಗೊಂಬಂದು ಅದನ್ನು ಮತ್ತೆ ನಿಮ್ಮ ದೇಹಕ್ಕೆ ನೀವು ನೀವೆಂಥ ಸಾಹಸ ಮಾಡಕತ್ತೀರಿ ಈ ದೇವಸ್ಥಾನದ ಮಹಾತ್ಮೆ ಏನು ಇಲ್ಲಿ ಶಿರಶ್ಚೇದನ ಮಾಡ್ಕೊಂಡ್ರು ಅನ್ನೋ ಒಂದು ಕಥೆಯನ್ನ ಹೇಳ್ತಾರೆ ಏನಾದ್ರೂ ಕತೆ ಹಿನ್ನೆಲೆ ಅನ್ನೋದನ್ನ ನಾನು ಸಂಪೂರ್ಣವಾಗಿ ನೀವು ಹೇಳಬೇಕು ಇವೆಲ್ಲ ಬಸದಿ ಜೈನರ ಬಸದಿಗಳು ಹನ್ನೆರಡನೇ ಶತಮಾನದಲ್ಲಿ ಈ ಜೈನರ ದಬ್ಬಾಳಿಕೆಯನ್ನು ತೆಗೆದು ನಾವು ಲಿಂಗ ಮತಗಳು ಆಗಬೇಕು ಅಂದು ಬಿಜಾಪುರ ಡಿಸ್ಟಿಕ್ ಹಳದಿಪುರ ಅಂತ ಆ ಹಳದಿಪುರದಲ್ಲಿ ಪುರುಷೋತ್ತಮ ಪದ್ಮಾಂಬಿಕೆ ಅಂತ ಇಬ್ಬರು ದಂಪತಿಗಳು ಬ್ರಾಹ್ಮಣರು ಆ ಬ್ರಾಹ್ಮಣರಿಗೆ ಸಂತಾನವಿರಲಿಲ್ಲ ಸಂತಾನ ಇಲ್ಲ ಅದರ ಒಂದು ಕೊರಗಿನಲ್ಲೇ ಅರುವತ್ತು ಅಥವಾ ಎಪ್ಪತ್ತು ವರ್ಷ ವಯಸ್ಸನ್ನು ಅವರು ಕಳೆದ್ರೂ ಸಹಿತ ಪರಮಾತ್ಮ ಅವ್ರ ಕನಸಿನಲ್ಲಿ ಸ್ವಪ್ಪನದಲ್ಲಿ ಹೋಗಿ ಅವರಿಗೆ ಒಂದು ಫಲ ಕೊಡ್ತಾನೆ ಅಂದ ಪದ್ಮಾಂಬಿಕೆಯ ಒಂದು ಸ್ವಪ್ಪನದಲ್ಲಿ ಅವನಿಗೆ ಫಲ ಕೊಡ್ತಾನೆ ಅಂತ ಆ ಫಲನ ಅವರು ಪುರುಷೋತ್ತಮರು ನಂಬಿಕೆ ಬರಲಿಲ್ಲ ಇವರು ವಯಸ್ಸು ಕಳೆದಾರ ಇದ್ದಾರೆ ಅದೇ ಚಿಂತೆಯಲ್ಲೇ ಮಲಗಿದಾಗ ನಿನಗೆ ಹಂಗೆ ಆಗ್ತತಿ ಅಂತ ಹೇಳಿ ಅವರು ಇದು ಮಾಡಿದರು ಪದ್ಮಾಂಬಿಕೆಗೆ ಏನು ಬಿದ್ದಿತ್ತು ಸ್ವಪ್ನ ಅದು ನನಗೂ ಬಿದ್ದರೆ ಅದು ನಾನು ಒಪ್ತೇನೆ ಅದಕ್ಕೆ ಅಂದಾಗ ತಿರುಗ ಮರು ದಿವಸ ಮಲಗಿದಾಗ ಅವ್ರಿಗೂ ಆ ಸೊಪ್ಪನನ ಹಂಗೆ ನಿನಗೆ ನಾನೊಂದು ಪುತ್ರ ಪ್ರಾಪ್ತಿಯನ್ನು ಕೊಡ್ತೀನಿ ಅದನ್ನು ಹದಿನಾರು ವರ್ಷದ ಮಠ ನಿಮ್ಮಲ್ಲಿ ಬೆಳೀತಾನೆ ಹದಿನಾರು ವರ್ಷದ ಮೇಲ್ಪಟ್ಟು ಈ ಊರಿನ ಒಂದು ದೇವಾಲಯ ಅದು ಪೂಜೆ ಇಲ್ಲ ಪುನಸ್ಕಾರ ಅಲ್ಲ ಅಲ್ಲಿ ಹಾಳು ಬೀಳುತ್ತದೆ ಜೈನರ ದಬ್ಬಾಳಿಕೆ ಹೆಚ್ಚಿಗೆ ಆಗಿದೆ ಅದಕ್ಕೆ ನಾನು ಆ ಊರಿಗೆ ಹೋಗಿ ಆ ದೇವಾಲಯನ ಉಳಿಸ್ಬೇಕು ಸೋಮೇಶ್ವರನ ಒಂದು ಅಂತಕರನ್ನು ಉಳಿಲಿ ಅನ್ನೋದ್ರ ಸಲುವಾಗಿ ಆ ಏಕಾಂತರಾಮಯ್ಯನ್ನು ಈ ಊರಿಗೆ ಹದಿನಾರು ವರ್ಷದೇಪಟ್ಟ ಕಳಿಸ್ತೂ ಆಗಿ ಪೂಜೆಗಾಗಿ ಕಳಿಸ್ತಾನ ಏಕಾಂತರ ಆಗ ಇಲ್ಲಿ ಚಿನ್ನ ಮುಳುಗಂದ ಅಂತ ಐತಿ ಈ ಊರಿನಿಂದ ಒಂದು ಐದು ಆರು ಕಿಲೋಮೀಟರ್ ಅಲ್ಲಿ ಗುಡ್ಡ ಹತ್ತಿ ನೋಡ್ತಾನ ಅದಕ್ಕೆ ಏಕಾಂತ ಏಕಾಂತರ ಅವಾಗ ದಾರಿ ಗೊ ಗೊತ್ತಿರ್ತದಿಂದ ಟಾರ್ ರೋಡಲ್ಲ ಕಚ್ಚರಸ್ತೆ ನಿಮಿಷ ಪಾದಯಾತ್ರೆ ಪಾದಯಾತ್ರೆ ಇಂದ ಬರ್ಬೇಕಾಗಿತ್ತು ನೋಡಿದ್ರು ಅಂದ್ರೆ ಈ ರಸ್ತೆ ಇರ್ಲಿಲ್ಲ ಅಲ್ಲಿಂದ ರಸ್ತೆ ಇರ್ಲಿಲ್ಲ ಕಚ್ಚಾ ರಸ್ತೆಗಳು ಆ ಗುಡ್ಡ ಹತ್ತಿರ ಈ ಊರದು ದೇವಾಲಯಗಳು ಕಾಣ್ತ ಗೋಪುರಗಳು ಕಾಣ್ತಾ ಗೋಪುರಗಳು ಕಾಣ್ತದ್ ಇಲ್ಲಿ ಎರಡು ಕೋಟಿದ್ವು ನಾಲ್ಕು ದಿಕ್ಕಿ ಒಂದೊಂದು ಕೋಟಿಗಳು ಅಂದ ಬಿಜಾಳ ರಾಜ ಆಳಿದಂತ ಒಂದು ಊರಿದು ಓ ಹಾಗಾದ್ರೆ ಈ ಊರಿಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಇದೆ ಹನ್ನೆರಡುನೂರು ವರ್ಷದ ಹಿಂದಿನ ನಾವು ಇದು ಇತಿಹಾಸ ಬಿಜ್ಜಳನ ಆಸ್ಥಾನ ಅಂತಂದ್ರೆ ನಮ್ಗೆ ಬಸವಣ್ಣ ಬಂದಿರಿ ಬಸವಣ್ಣವ್ರ ಕಾಲದಲ್ಲೇ ಈ ದೇವಾಲಯಗಳು ನಮ್ಮ ಲಿಂಗ ಮತಕ್ಕೆ ಸೇರಿದವು ನಿರ್ಮಾಣ ಆಗಿದೆ ಆಗ ಆ ಚನ್ನ ಗುಡ್ಡದಲ್ಲಿ ಒಂದು ಗವಿನೂ ಐತಿ ನಾವು ಸಣ್ಣ ತಂದು ನೋಡಿದ್ದೇವೆ ಗವಿನೂ ಇತ್ತಿ ಆ ಗ ಆ ಗುಡದಲ್ಲಿ ಒಂದು ದನ ಕಾಯುವಂಥ ಮನುಷ್ಯನ ರೂಪದಲ್ಲಿ ಆ ಪರಮಾತ್ಮ ಇವರಿಗೆ ಇದೇ ಅಬಲೂರು ಈ ಅಬ್ ಈ ಹಾದಿಯನ್ನು ಹಿಡ್ಕೊಂಡು ಹೋದರೆ ಇನ್ನೊಂದು ನಾಲ್ಕೈದು ಕಿಲೋಮೀಟ್ರ್ನಲ್ಲಿ ಆ ಊರು ಬರ್ತತಿ ಆ ಊರಲ್ಲಿ ಸೋಮೇಶ್ವರ ದೇವಸ್ಥಾನ ಅದನ್ನೆಲ್ಲ ಇದನ್ನು ಮಾಡಪ್ಪ ಅಂದು ಹೇಳಿದಾಗ ಅವನು ಮುಂದಕ್ಕೆ ಬಂದ ನಾನು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಬಂದು ಕಳಿಸ್ತೀನಿ ಇದ ಹದಗೆಡ್ಕಂಡು ಹೋಗು ಅಂದು ಹ್ಞೂ ಬರೋ ಇವ್ ಮುಂದೆ ಮುಂದೆ ಬರೋಕ್ಕತ್ತಿದ್ದ ಅವ್ನು ಹಿಂದೆ ಬರಂದ್ರು ಅವ ಅಲ್ಲಿಗೆ ಮಾಯ ಆಗಿಬಿಟ್ಟ ಅವನು ಹಿಂದಕ್ಕೆ ತಿರುಗಿ ನೋಡ್ತಾನೆ ಒಟ್ಟ ಅವ್ರಿಗೆ ಕಾಣಿಸ್ಕೇಳೆ ಅದು ಓಹೋ ಪರಮಾತ್ಮನ ಇರ್ಬೋದು ನನಗೊಂದು ದಾರಿ ತೋರಿಸ್ಕೊಟ್ಟೋದಾನ ಅಂದು ಇಲ್ಲಿ ಬಂದು ದೇವಾಲಯನೆಲ್ಲ ನೋಡಿದೆ ಅಗ್ದಿ ಆಗಿತ್ತು ಪೂಜೆ ಆಗಿದ್ದಲ್ಲ ಇದು ಆದ್ರೆ ಆದರೆ ಈ ಪೂಜೆ ಇದನ್ನೆಲ್ಲ ಮಾಡೋಕತ್ತಿದ್ದ ಅವನು ಪೂಜೆ ಸ್ವಚ್ಛತೆ ಇದನ್ನು ಮಾಡೋಕತ್ತಿದ್ದ ಮಾಡ್ಯ ಕತ್ತಿದಾಗ ಆ ಜೈನರಿಗೆ ರೋಷ್ ಬಂತು ಇವನು ಯಾವುದೋ ನಮ್ಮ ದೇವರಿಗೆ ತಂದು ಹೆಂಗೆ ಮಾಡ್ತಾನಲ್ಲ ಬೂದಿ ಬಿಡಿತಾನ ಎಂಥದ್ದು ಸಪ್ಪು ಸದಿ ಹಾಕ್ತಾನೆ ಪತ್ರಿ ಅಂತ ಏರ್ಸ್ತದ್ರು ಬಿಲ್ವ ಪತ್ರಿ ಬಿಲ್ವ ಪತ್ರೆ ಬಿಲ್ವ ಪತ್ರಿ ಅದನ್ನು ಏರ್ಸುವಾಗ ಸದಾ ಸಪ್ಪು ತಂದು ಹಾಕ್ತಾನಲ್ಲ ಇವನ್ನೇನು ಮಾಡಿ ಕಳಿಸ್ಬೇಕು ಜೈನರು ಹೀಳಾಸಂಗದಲ್ಲ ಅವನ್ನ ಹೊಡೆಯ ಹೊಡೆಯಂಗದಲ್ಲ ಭಯಂಗದಲ್ಲ ಇವನ್ ತನ್ನಿಂದ ತಾನ ಒಂದು ಏನಾರ ಮಾಡಿಕೊಂಡು ಬಿಟ್ಟು ಹೋಗ್ಬೇಕು ಅಂದಾಗ ನಮ್ಮ ಲಿಂಗ ಉಳಿತೈತಿ ನಮ್ಮ ಧರ್ಮ ಉಳಿತೈತಿ ಅಂದು ಜೈನರು ರೋಸಿ ಗೆದ್ದಾಗ ಆ ಅವನು ಹೇಳ್ದ ಏಕಾಂತರಾಮಯ್ಯ ನಾನು ಇದೇ ಸು ಲಿಂಗನ್ನ ಪೂಜೆ ಮಾಡೋದು ಇದು ನಾನು ಮತ ಇಲ್ಲೇ ಇರೋ ನಾನು ಎಲ್ಲಿ ಹೋಗೋದಲ್ಲ ಅಂದು ಅವರಿಗೆ ಶರ್ತ್ ಮಾಡಿದೆ ಶರ್ತ್ ಮಾಡಿದಾಗ ಅವರು ಜೈನರು ಹೇಳಿದರು ನಾವು ಒಂದು ಕರಾರು ಹೇಳ್ತೇವೆ ಆ ಕರಾರಿಗೆ ನೀವು ಒಪ್ಪಿಗೆ ಅಂದ್ರೆ ಅದಕ್ಕೆ ಜಯ ಅದು ಅಂದರೆ ನಿಮ್ಮ ಧರ್ಮನೇ ಹೆಚ್ಚು ನಿಮ್ಮದು ಜಯ ಆಗಲಿಲ್ಲ ಅಂದರೆ ನನ್ನ ಧರ್ಮನೇ ಹೆಚ್ಚು ಅಂತ ಒಂದು ಕರಾರು ಹೇಳಿದರು ಅದಾತು ಏನು ಹೇಳ್ರಿ ಅಂದ ಅಲ್ಲೆಲ್ಲ ಆವಾಗ ರಾಜರನ್ನೆಲ್ಲ ಕೂಡ್ಸ್ಕಂಡು ಮಾಡಿ ಒಂದು ಕರಾರ್ ಪತ್ರ ಬರೆದು ನಿನ್ನ ಶಿರ್ಷನ್ನು ನೀನು ಕತ್ತರಿಸ್ಕೋಬೇಕಪ್ಪ ಹ್ಞೂ ಶಿರಶ್ಚೇದನ ಆಗಬೇಕು ಶಿರ್ಷೇದನ ಆಗಬೇಕು ಅಲ್ಲಿಂದ ಏಳು ದಿವಸ ಏಳು ಊರು ತೀರ್ಥಗಳನ್ನು ತಗೊಂಬಂದು ಏಳನೇ ದಿವಸ ಸೂರ್ಯ ಅಸ್ತ ಆದ್ರೊಳಗಾಗಿನ ನಿನ್ನ ದೇಹಕ್ಕೆ ಆ ರುಂಡ ಹತ್ತಪ್ಪ ಅಂದ್ರೆ ನಿಮ್ಮ ಧರ್ಮನ ಹೆಚ್ಚು ಇಲ್ಲತ್ತಂದ್ರೆ ನಮ್ಮ ಜೈನ ಧರ್ಮನ ಹೆಚ್ಚು ಧರ್ಮ ಧರ್ಮಗಳ ನಡುವೆ ತಿಕ್ಕಾಟ ತಿಕ್ಕಾಟ ಇವತ್ತಿನ ಕಾಲದಾಗ ಒಂದು ತಿಕ್ಕಾಟ ಆವತ್ತಿನ ಧರ್ಮದ ತಿಕ್ಕಾಟ ಆ ಧರ್ಮಕ್ಕೆ ಇವರು ಒಪ್ಪಿಗೆಂದರು ಆ ಶರತ್ತಿಗೆ ಇವ್ರು ಒಪ್ತಾರೆ ಆ ಶರತಿಗೆ ಇವನು ಒಪ್ಪಿಗೆಂದು ಆತ ನೀವು ಹೆಂಗೆ ಹೇಳ್ತೀರಿ ಹಂಗೆ ಕೇಳ್ತೀನಿ ಅಂದ ಒಪ್ಪಿಗೆ ಈ ಏಕಾಂತ ರಾಮಾಯಣ ಏನು ಭಕ್ತರು ಇದ್ರಲ್ಲ ಆ ಭಕ್ತರು ಒಂದೆಲ್ಲ ಒಪ್ಪಿಸಿ ಅವನಿಗೆ ಗಂಡು ಗತ್ತರಿ ಅಂತ ಇವತ್ತಿನ ಕಾಲದಾಗ ಲಕ್ಷ್ಮೇಶ್ವರ ಒಳಗೈತೆ ಅದು ಗಂಡು ಗತ್ತರಿ ಅಂತ ಅವನ ಕೊಳ್ಳಿಗೆ ಅಕ್ಕಂದು ದಾರಾಜ್ ಇಕ್ಕಂದ್ರೆ ಅದಕ್ಕೆ ಚೆಂಡ ಹಾರಬೇಕು ಆ ಕತ್ತರಿಯನ್ನು ತಗೊಂಡು ಎಲ್ಲ ಸಮೂಹ ಮುಖದಲ್ಲಿ ದೇವಾಲಯದಲ್ಲಿ ಕೂತ್ಕೊಂಡು ಇದೇ ದೇವಾಲಯದಲ್ಲಿ ನಡೆದಂಥ ಘಟನೆ ಹಾಗಾದ್ರೆ ಈ ದೇವಾಲಯದಲ್ಲಿ ಆಗಿದ್ದಂಥ ಘಟನೆ ಪ್ರಾಂಗಣದಲ್ಲಿ ನಡೆದಂಥದ್ದು ಓಕೆ ಅಲ್ಲಿ ನಡೆಸಿ ಅದನ್ನು ಈ ಭಕ್ತರು ತಟ್ಟಿ ಒಳಗೆ ಇಟ್ಟುಕೊಂಡು ಅವರು ಏನು ಏಳು ಊರು ಬರೆದಿಟ್ಟಿದ್ರು ಆಯಾ ಊರಿಗೆ ಹೋಗಿ ಆಯಾ ತೀರ್ಥಗಳನ್ನು ತಗೊಂಬಂದು ಕೊನೆಗೆ ಅಂತ ಅಂತಾಯ್ತು ಹಲಿಗೇರಿಯ ರಾಣೆಮ್ಮೂರು ತಾಲೂಕು ಹಲಿಗೇರಿ ಹತ್ರ ಹಲಿಗೇರಿಯಿಂದ ಮೂರು ಕಿಲೋಮೀಟ್ರ್ ಆಗ್ತದೆ ಅಲ್ಲಿ ಅಂತ್ರವಳ್ಳಿ ಒಳಗೆ ಚಿಕ್ಕೇಶ್ವರ ಮಹಾಸ್ವಾಮಿಗಳು ಅಂತ ಅವರನ್ನು ದರ್ಶನ ತಗೊಂಡು ಬರಬೇಕು ಅನ್ನೋ ತಕ್ಷಕಿನ ಸೂರ್ಯ ಆವತ್ತು ಕೊನೆಯ ದಿವಸ ಸೂರ್ಯ ಮೂರೇ ಮೂರು ಜಾ ಆವತ್ತು ಮೂರು ಜಾವ ಅಂದ್ರೆ ಮೂರು ತಾಸು ಆ ಪಾದ್ರೆ ತಿಂದ್ರೆ ಬರೋಕೆ ಮತ್ತು ಅದು ಸೂರ್ಯ ಅಸ್ತ ಆಗಿಬಿಡ್ತಾನಲ್ಲ ಅವರು ಚಿಕ್ಕೇಶ್ವರ ಮಹಾಸ್ವಾಮಿಗಳು ಇವರಿಗೆಲ್ಲ ನೋಡಿ ಆಶ್ಚರ್ಯ ಪಟ್ಬಿಟ್ರು ಇಂಥ ಈ ಪುಣ್ಯಕ್ಷ ಇದನ್ನು ಮಾಡ್ತೀರಿ ಅಂದನಲ್ಲ ನೀವು ಏಳು ದಿವಸ ಗಂಟ್ಲೆ ಪಾದಯಾತ್ರ ಏಳು ಊರು ತೀರ್ಥಗಳನ್ನು ತಗೊಂಬಂದು ಅದನ್ನು ಮತ್ತ ನಿಮ್ಮ ದೇಹಕ್ಕೆ ತೋಕಂದ್ರೆ ನೀವೆಂಥ ಸಾಹಸ ಮಾಡಕತ್ತೀರಿ ನಿಮಗೆ ಪ್ರಸಾದ ಮಾಡಿಸ್ತೀನಿ ನೀವು ಪೂಜೆ ಮುಗಿಸ್ಕೊಂಡು ಪ್ರಸಾದ ತಗೊಂಡ ಹೋಗ್ಬೇಕು ಅಂದು ಅವರು ಒಪ್ಪಿದ ಸೂರ್ಯನಿಗೆ ಆಗ ತಪಸ್ಸು ಮಾಡಿದ ಸೂರ್ಯನಿಗೆ ಮೂರು ಜಾವ ಅಲ್ಲಿ ನಿಂತವನು ಅಲ್ಲೇ ನಿಲ್ಬೇಕು ಅಂದಾಗ ಅವನು ತಪಸ್ಸು ಮಾಡಿದಾಗ ಚಿಕ್ಕೇಶ್ವರ ಮಹಾಸ್ವಾಮಿಗಳು ತಪಸ್ಸು ಮಾಡಿದಾಗ ಮೂರು ಜಾವ ಅಲ್ಲೇ ನಿಂತು ಅಲ್ಲೇ ನಿಂತು ಇವರು ಪೂಜೆ ಪುನಸ್ಕಾರ ಎಲ್ಲ ಮುಗಿಸಿ ತಾವು ಪ್ರಸಾದ ಮಾಡಿದಂಥ ಪ್ರಸಾದ ತಗೊಂಡು ಅಲ್ಲಿ ಚಿಕ್ಕೇಶ್ವರ ಮಹಾಸ್ವಾಮಿಗಳು ಕೊಟ್ಟಂಥ ತೀರ್ಥಗಳನ್ನು ತಗೊಂಡು ಬರುವಾಗ ಅಲ್ಲಿ ಒಂದು ಹಳ್ಳ ಇದೆ ಹಳ್ಳ ದಾಟುವಾಗ ಒಂದು ಗಿಂಡಿಯ ಹಳ್ಳ ಅಲ್ಲಿ ಹನಿಕಿತ್ತು ಚೆಲ್ ಅದು ಉಲ್ಡಿ ಅದು ಈಗೂ ಜಿನು ಜಿನಿ ಹರಿತೈತಂತ ಸರಿ ಚಿಕ್ಕೇಶ್ವರ ಮಹಾಸ್ವಾಮಿಗಳ ತೀರ್ಥವನ್ನು ಕೊಟ್ಟಂಥ ತೀರ್ಥ ಚೆಲ್ಲಿದ್ದು ಆ ಹಳ್ಳ ಕೂಡ ಹಳ್ಳ ಹಳ್ಳ ಆಗಿದೆ ಅಂತ ಅಲ್ಲಿಂದ ಬಂದು ಇಲ್ಲಿ ನೆಸವಿ ಅಂತ ಐತಿ ಅಲ್ಲಿ ಈರಭದ್ರ ದೇವರು ಒಂದು ಈಶ್ವರ ದೇವರ ಗುಡಿ ಇದೆ ಅಲ್ಲಿ ದರ್ಶನ ತಗೊಂಡು ಇಲ್ಲಿ ಬಂದು ಸೂರ್ಯನ ಸಹಿತ ನೀನು ನಾನಾ ದೊಡ್ಡನು ಅಂತ ಮಾಡಿದ್ದೆ ನೀನು ಪತ್ರ ಬರೆದು ನನ್ನನ್ನು ಕರೆ ಅಲ್ಲ ನಾನು ನಿಕ್ಕಿಂತನೂ ನೀನೇ ದೊಡ್ಡನು ಅಂದು ಅವ್ರಿಗೆ ಆಶೀರ್ವಾದ ಮಾಡಿದ್ದು ನಾನು ಆಗ ಮತ್ತು ಬಂದು ಇಲ್ಲಿ ಬಸವೇಶ್ವರ ದೇವಸ್ಥಾನ ಅಂದು ಬಸವೇಶ್ವರ ದೇವಸ್ಥಾನದಲ್ಲಿ ಮಂಗಳಾರತಿ ಮಾಡಿಸಿ ಆ ದೇಹಕ್ಕೆ ಸಿಂಪಡಿಸಿ ನೀರನ್ನು ತಿಂಬಡಿಸಿ ಆ ರುಂಡವನ್ನು ತನ್ನ ದೇಹಕ್ಕೆ ಇಟ್ಟಾಗ ಅಗ್ದಿ ಅವನು ಮೊದಲು ಹೆಂಗೆ ಇದ್ದ ಅದೇ ತರನೇ ಆಗಿ ಮಂಗಾರ್ತಿ ಮಾಡಿ ಕೈ ಮುಗಿದ್ ಬಸವೇಶ್ವರ ಕತ್ತು ಹೆಂಗೆ ಕಡ್ದಿದ್ರು ಅದೇ ರೀತಿಯಾಗಿ ಕತ್ತು ಹಂಗೆ ಬಂದು ಜಾಯಿಂಟ್ ಆಗತ್ತೆ ಜಾಯಿಂಟ್ ಆಗಿ ಪವಾಡ ಇದೊಂದು ಪವಾಡ ಸರಿ ಆ ಪವಾಡದಿಂದ ಅವರು ಸರ್ವ ಅವನು ಬರ್ತಾನ ಇನ್ನು ಈ ಊರಿಗೆ ಬರ್ತಾನ ಅನ್ನೋ ಟೈಮ್ನಲ್ಲಿ ಈ ಜೈನರಿಗೆ ಒಂದು ಅಬ್ಸೆಕನ್ಗಳು ಏನಾರ ಒಂದು ಮುಕ್ತಿ ಕಾಳಚಬಿಡೋದು ಮಾಂಗಲ್ಯ ಹರಿದ್ಬಿಡೋದು ಗಂಡು ಮಕ್ಕಳಿಗೆ ಏನಾರ ಒಂದು ಅನಾಹುತ ಆಗೋದು ಹಿಂಗೆ ಆಗ್ತಾ ಇದ್ದಾಗ ಅವರು ಈ ಒಬ್ಬ ಪರಮಾತ್ಮ ಅವರು ಆಗಿನ ಟೈಮ್ನಲ್ಲಿ ಇವನು ಯಾರೋ ಒಬ್ಬ ಮನುಷ್ಯ ಹಿಂಗೆ ಓಡಾಡಿದ್ರೆ ಈ ಊರಲ್ಲಿ ಈ ನಮಗೆ ಹಿಂಗೆ ಹಾಕತ್ತಲ್ಲ ಇವನು ಯಾರು ಇವನು ಏನು ಮಾಡಬೇಕು ಅಂದು ಹತ್ತಿದಾರ ಜೈನರು ಜೈನರು ಬೆನ್ನು ಹತ್ತಿದಾಗ ಆ ಟೈಮ್ನಲ್ಲಿ ಅವನು ಓಡಿ ಬಂದು ಆ ಸೋಮೇಶ್ವರನ ಒಂದು ಗುಡಿಯಲ್ಲಿ ಮಾಯಾಗಿದ್ದ ಮಾಯಾಗಿ ನಾನು ಆಕಾಶವಾಣಿಯಿಂದ ನುಡಿದ ಇಲ್ಲಿ ಸೋಮೇಶ್ವರ ಅನ್ನ ಪರಮಾತ್ಮ ಏಕಾಂತ ರಾಮಯ್ಯನ ಒಂದು ಪವಾಡ ನಡೆದಿರೋದಕ್ಕೆ ಆ ಪರಮಾತ್ಮ ಅವನ ಪರಮಾತ್ಮ ಅವನು ಇಲ್ಲಿ ಅಜಮರವಾಗಿ ಉಳಿಲಿ ಅನ್ನೋದಕ್ಕೆ ನಾನು ಸೋಮೇಶ ಸೋಮೇಶ ಅಂದು ಅಲ್ಲಿ ಒಡೆದು ಮೂಡಿದೆ ಅಂತ ಹೇಳಿದರು ಆಗ ಜೈನರು ತಾವು ಲಿಂಗಮತಗಳನ್ನ ಮತಗಳನ್ನು ಅಂದರು ಮಡಿಕೆನ ಅಂತಾರ ಈ ಊರು ಬಿಟ್ಟು ಹೋಗ್ಕೊನ ಬಿಟ್ಟು ಹೋದ್ರು ಅಂದಿನಿಂದ ಇದು ಅಂದಿನಿಂದ ಇದು ಸೋಮೇಶ್ವರ ದೇವಸ್ಥಾನ ಏಕಾಂತ ರಾಮಯ್ಯನ ಒಂದು ಶಿಚೇದ ಆದಂಥ ಅಂಬಲೂರು ಅಂಬಲೂರು ಅಂತ ಹೆಸರಿತ್ತು ಈಗ ಅಬಲೂರು ಅಬಲೂರು ಅಂತ ಇದೆ ಅಂಬಲೂರು ಹೋಗಿ ಅಬಲೂರು ಆಮೇಲೆ ಇನ್ನೊಂದು ಶಾಸನಗಳನ್ನ ನೋಡ್ತೀವಿ ನಮ್ಗೆ ಶಾಸನ ಈಗ ನಾವೇನು ಈಗ ನಾನೇನು ಚರಿತ್ರೆ ಹೇಳಿದೆ ಆ ಚರಿತ್ರೆ ಇಲ್ಲಿ ಕಲ್ಲಲ್ಲಿ ಕೆತ್ತಣೆ ಅಂದ್ರೆ ಯಾರ ಕಾಲಘಟ್ಟದಲ್ಲಿ ಇದನ್ನ ಕೆತ್ತಿದ್ರು ಯಾರು ಕೆತ್ತಿದ್ರು ಮಾಹಿತಿ ಏನಿಲ್ಲ ಇದು ದೇವಾಲಯ ಕಟ್ಟಿದಾಗನ ಅದನ್ನ ಇಲ್ಲಿ ಏನು ಚರಿತ್ರೆ ಆಗಿತ್ತಲ್ರಿ ಹ್ಞೂ ನಮ್ಮ ಜೈನರಿಗೂ ಈರಸೈವರಿಗ್ಯೂ ಜೈನ ಬಸದಿ ಮುಂಚೆಯೇ ಅದೆಲ್ಲ ಜೈನ ರಾಸ್ ಮುಂದಕ್ಕೆ ಇದು ಕನ್ಸ್ಟ್ರಕ್ಷನ್ ಆಗಿದೆ ಆಗಿದೆ ಅವರನ್ನು ರೂಂಡ ಹತ್ತಿದ ಮೇಲೆ ಇಲ್ಲಿ ಈಶ್ವರನ ಪೂಜೆ ಮಾಡಿದ್ದು ಆಹಾ ಹಾ ಸೊ ಆ ಕಥೆಯನ್ನು ಹೇಳುವಂತಹ ಚಿತ್ರಣ ಇದು ಸಂಪೂರ್ಣವಾಗಿ ಹ್ಞೂ ಏನು ಬರ್ದಿದ್ದಾರೆ ಅಲ್ಲಿ ಏಕಾಂತ ರಾಮಯ್ಯ ಅಂತ ಹಳೆಗ ಹಳೆಗನಳ ರೀ ನಮಗೆ ಬರೋದಲ್ಲ ಅವೆಲ್ಲ ಅದ್ ಕನ್ನಡದಲ್ಲೇ ನೀವೇನ್ ಕತೆ ಹೇಳಿದ್ರಿ ಆ ಕಥೆಯನ್ನ ಒಂದ್ ಒಂದು ಎರಡ್ ಮೂರ್ ಸಾಲಲ್ಲಿ ಅಲ್ಲಿ ಬರ್ದಿದ್ದಾರೆ ಅದ್ರದ್ದು ಒಳಗೂ ಐತ್ರಿ ಒಂದು ಲಿಪಿ ಆ ಲಿಪಿ ಅದು ಅವ್ರ ಪೂರ್ತಿ ಬೋಜರಾಜ್ ಪಾಟೀಲ್ ಎಲ್ಲ ಸ್ಟಡಿ ಮಾಡಿದ ಮಾಡಿದ್ರು ಅಧ್ಯಯನ ಮಾಡಿದ್ರು